casteism anbandaga, you are all human beings, and if you are going to be enlightened, what is the point of life? To be enlightened, so you should not have casteism. Manasolgade, yene madidro, jati hagu nimmalliruvatakkanta jatiya kattinittu. ನಿಮ್ಮ ಪೂರ್ವಿಕರು ಯಾತಕ್ಕೆ ಮಾಡಿದ್ರು ಕಟ್ಟಿನಿಟ್ಟು ಜಾತಿಗೆ ಅಂದಾಗ ಸುಖವಾಗಿ ಬಾಳು ಕೀರ್ತಿವಂತನಾಗಿ ಬಾಳು ಕೀರ್ತಿವಂತೆಯಾಗಿ ಬಾಳು ಅಂತ ಹೇಳಿ ವಿತ್ ಗುಡ್ ಪ್ರಿನ್ಸಿಪಲ್ಸ್ ಆಗಿ ನಿಮ್ಮ ಪೂರ್ವಿಕರು ಹೇಳಿಕೊಟ್ರು. ಆದರೆ ಒಬ್ಬರೂ ಕೂಡ ನಿಮ್ಮ ಸಿದ್ಧಾಂತದಲ್ಲಿ ಇಲ್ಲ, ಯು ಆರ್ ನಾಟ್ ಎನ್ಲೈಟನ್. ಅದೇ ನೋಡಿ, ನೀವು ಬೇರೆ ಮತಗಳನ್ನ ನೋಡಿ, ಅವರು ಎನ್ಲೈಟನ್ಮೆಂಟ್ ಹೇಳ್ತಾ ಇದ್ರು. ನಮ್ಮಲ್ಲಿ ಓನ್ಲಿ ಫಾಲೋಯರ್ಸ್ ಆಫ್ ಕೃಷ್ಣ, ಅದು ಕೃಷ್ಣನ ಕತೆ ಹೇಳಿ 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 ಅದನ್ನು ಎನ್ಲೈಟನ್ಮೆಂಟಾಗಿ ತೊಳಿ ಅಂತ ಹೇಳಿದ್ರೆ ವಿನಃ ದೇ ನೆವರ್ ಅಡ್ವೈಸ್ಡ್ ಅಸ್ ಟು ಬಿ ಎನ್ಲೈಟನ್. ನೀವು ತಿಳ್ಕೊಂಡ್ರೆ ಉಂಟು, ಯಾಕೆಂದರೆ ಮೆಂಟಲ್ ಕ್ಯಾಸ್ಟಿಸಮ್ ತುಂಬ ಇದೆ. ಮಾನಸಿಕ ಜಾತಿವಾದ ತುಂಬ ಇದೆ. ನಿಮಗಿದೆ, ನಿಮ್ಮ ಪೂರ್ವಿಕರಿಗಿದೆ, ನಿಮ್ಮ ತಂದೆ ತಾಯಿಗಿದೆ, ನಿಮ್ಮ ತಾತ ಅಜ್ಜಿಗಿದೆ. ತಿರ್ಗಿ ಅದನ್ನೇ ಹೇಳಬೇಕಾಗತ್ತೆ ನಾನು. ಸೊ ಏನಾಗುತ್ತೆ, ತುಂಬ ನಿಮ್ಮ ಸಂಪ್ರದಾಯ ಇಟ್ಸ್ ಟೂ ಮಚ್. ಐ ಆಮ್ ನಾಟ್ ಟೆಲಿಂಗ್ ಯು ಲೀವ್ ಔಟ್ ಅಲ್ಲ, ಜಾತಿಯಲ್ಲಿರಬೇಕು, ನಮ್ಮ ನಾಲ್ಕು ಇದರಲ್ಲಿರಬೇಕು, ಯು ಆರ್ ಸೋ ಆ್ಯಂಡ್ ಸೋ, ನಿಮ್ಮ ಹೆಸರು ಇರಬೇಕು, ಎಲ್ಲ ಇರಬೇಕು. ಬಟ್ ಯು ಶುಡ್ ನಾಟ್ ಬೈಂಡ್ ದಟ್, ಬೈಂಡ್ ಯುವರ್ ಸೆಲ್ಫ್. ಯು ಶುಡ್ ನಾಟ್ ಬೈಂಡ್ ಯುವರ್ ಸೆಲ್ಫ್ ದಟ್. ಈಗ ನಾನು ಪಟ್ಟೆ ಹಾಕಲಿ ಪಟ್ಟೆ ಹಾಕಲಿ ನಾಮ ಆಗಲಿ ಏನೇ ಹಾಕಿದ್ರು, ಐ ನೋ ವಾಟ್ ಐ ಆಮ್ ಇನ್ಸೈಡ್. ದಿಸ್ ಈಸ್ ಓನ್ಲಿ ಔಟ್ಸೈಡ್ ಫಾರ್ ಯು. ಹೇಳಿ ಬೇಡ ಅಂದರೆ ನೆಕ್ಸ್ಟ್ ವೀಕಿಂದ ಅದು ಇರಲ್ಲ. ನಾನು ನೀವು ನನ್ನ ನೋಡಿದ್ದಿದ್ರೆ ನನ್ನ ಹಣೆ ಎಲ್ಲ ಖಾಲಿ ಇತ್ತು. ಇಫ್ ಯು ಹ್ಯಾಡ್ ಮೆಟ್ ಮೀ ಯೆಸ್ಟರ್ಡೇ, ಐ ನೋ ವಾಟ್ ಐ ಆಮ್ ಇನ್ಸೈಡ್, ಐ ನೋ ವಾಟ್ ಪ್ರಿನ್ಸಿಪಲ್ಸ್ ಐ ಹ್ಯಾವ್, ಆ್ಯಂಡ್ ಐ ನೋ ವಾಟ್ ಮೈ ಪ್ರಿನ್ಸಿಪಲ್ಸ್ ಆರ್ ಇನ್ ಟ್ರೀಟಿಂಗ್ ಆಲ್ ಆಫ್ ಯು ಇನ್ ಅ ನೈಸ್ ವೇ. ನಾನು ಫೋನಲ್ಲಿ ಮಾತಾಡಿದಾಗ, ಫೋನಲ್ಲಿ ನಾನೇನು ವಿಡಿಯೋ ಕಾಲ್ ಮಾಡಲ್ಲ, ಪೀಪಲ್ ಟಾಕ್ ಟು ಮೀ ಅಕ್ರಾಸ್ ದ ಫೋನ್ ಇನ್ ದ ಟೆಲಿಫೋನ್ ಲೈನ್. ಸೊ ದೇ ಕ್ಯಾನಾಟ್ ಸಿ ಮೀ ಅನ್ಲೆಸ್ ಅನ್ ಅಂಟಿಲ್ ಐ ಶೋ ಮೈ ಸೆಲ್ಫ್ ಟು ದೆಮ್. ದೇ ದೆಮ್ಸೆಲ್ಸ್ ಡೋಂಟ್ ಶೋ ದೆಮ್ಸೆಲ್ಸ್ ಆಲ್ಸೋ ಟು ಮೀ. ವಿಡಿಯೋ ಕಾಲ್ ಮಾಡಲ್ಲ, ಆನ್ ದ ಫೋನ್ ಅಷ್ಟೇ. ಫೋನಲ್ಲಿ ನಾನೇನು ಹೇಳಬೇಕೋ ಹೇಳ್ತೀನಿ, ಅವ್ರೇನು ಅನ್ಕೋತಾರೋ ಹೇಳ್ಕೋತಾರೆ, ಎಲ್ಲ ಫೈನ್, ಎವ್ರಿಥಿಂಗ್ ಈಸ್ ಡನ್ ಓವರ್ ಅ ಫೋನ್. ಫಾರ್ ಎಕ್ಸಾಂಪಲ್, people if they contact me, they can't see me in this roopa. So you understand, tomorrow when you are enlightened, you should not have all this veshabhushana, religious markings irkudu. ಈ ವೇಷಭೂಷಣ ಎಲ್ಲ ಇನ್ನೊಬ್ರಿಗೆ ಪ್ಲೀಸ್ ಮಾಡೋಕ್ಕಲ್ಲ, ಇನ್ನೊಬ್ಬರಿಗೆ ನಿಮಗೆ ಕೊಡೋ ಮರ್ಯಾದೆ, ನಿಮಗೆ ಕೊಡೋತಕ್ಕಂಥ ರೀತಿ ನೀತಿನ ಅವರು ತೋರಿಸ್ಲಿ ಅಂತ ಹೇಳಿ ನೀವಲ್ಲಿರೋದಷ್ಟೇ. ಇಫ್ ಯು ಪೀಪಲ್ ಡೋಂಟ್ ಲೈಕ್ ಟು ಸಿ ಮೀ ಲೈಕ್ ದಿಸ್, ಫೈನ್, ಐ ಆಮ್ ಫೈನ್. ನಾನು ಯಾವ ಬಟ್ಟೆ ಬೇಕಾದ್ರೂ ಹಾಕೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಐ ಶುಡ್ ಫಾಲೋ ಮೈ ಪ್ರಿನ್ಸಿಪಲ್ಸ್. ಸ್ನಾನ ಮಾಡ್ಬೋದು, ಸ್ನಾನ ಮಾಡದೇ ಇರ್ಬೋದು. ಐ ಆಮ್ ಕ್ಲೀನ್ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ ಆಲ್ಸೋ ಐ ಆಮ್ ಟ್ರೈ ಟು ಬಿ ಕ್ಲೀನ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಇಟ್ಸ್ ಅಪ್ ಟು ಯು. ದಿಸ್ ಇಸ್ ವಾಟ್ ಯು ಶುಡ್ ಬಿ. ದಿಸ್ ಇಸ್ ವಾಟ್ ಯು ಶುಡ್ ಬಿ. ಯು ಶುಡ್ ಬಿ ಆ್ಯಸ್ ಯು ಆರ್. ಇಂಟರ್ನಲ್ ಚೇಂಜಸ್ ಆಗಬೇಕೇ ಮನಃ, ಎಕ್ಸ್ಟರ್ನಲ್ ಚೇಂಜಸ್ಸು ಐ ಡೋಂಟ್ ಲೈಕ್ ಇಟ್. ಯಾಕೆಂದರೆ ಎನ್ಲೈಟನ್ಮೆಂಟ್ ಇಸ್ ಸಮಥಿಂಗ್ ಕ್ಲೋಸರ್ ಅಲ್ಲ, ಇಟ್ ಈಸ್ ಯು ಇಂಟರ್ನಲಿ.
not externally. ಹೌದು. ಸೊ ರಿಮೂವ್ ಆಲ್ ಯುವರ್ ಜಾತಿಯಿಸಮ್. ಸೊ ಯು ಶುಡ್ ಕಾನ್ಸಂಟ್ರೇಟ್ ಓಕೆ ಆನ್ ವಾಟ್ ಈಸ್ ನೆಸೆಸರಿ ಫಾರ್ ಯು ಅಲ್ವಾ. ವಾಟ್ ಐ ಆಮ್ ಟೆಲಿಂಗ್ ಯು ಇಸ್ ಯು ಟೇಕ್ ಕೇರ್ ಆಫ್ ಯುವರ್ ಇಡಾ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಪಿಂಗಳ. ಯು ಶುಡ್ ಬಿ ಕೇರ್ಫುಲ್ ಅಬೌಟ್ ಯುವರ್ ಇಡಾ ಆ್ಯಂಡ್ ಯು ಆರ್ ಟು ಬಿ ಕೇರ್ಫುಲ್ ಅಬೌಟ್ ಯುವರ್ ಪಿಂಗಳ. ವಾಟ್ ಕಮ್ಸ್ in between that and you have to retain that ida pingalakko madhya irod eno where is called as kumbhaka alva nim enlightenment aagibutre en martira what are you going to do you should understand nimmalli irodakanta ee jati bheda bhavane ella jati indane barodu nimdalla adu ನಿಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿನೂ ಅಲ್ಲ ಅವರ ತಂದೆ ತಾಯಿ ನಿಮ್ಮ ಏಳು ತಲೆಗಳ ಮೇಲುಗಡೆಯಿಂದ ನೋಡ್ತಾ ಬಂದಾಗ ನಿಮ್ಮ ತಂದೆ 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 ಎಲ್ಲ ನೋಡ್ತಾ ಬಂದಾಗ ಹಂಗೆ ಅದಕ್ಕೆ ನೀವುಗಳೆಲ್ಲ ಏನು ಮಾತಾಡ್ತಿದ್ದೆ ಓ ನಮ್ಮ ಎಂಥ ಫ್ಯಾಮಿಲಿನ ಎಂಥ ತಾತ ನಮ್ಮ ಎಂಥ ಅಪ್ಪ ನಮ್ಮ ಅಂತ ಅಂತ ಯಾಕೆ ಮಾತಾಡ್ತೀರಾ ಹಿಂಗೆಲ್ಲ ಬಿಕಾಸ್ ಯು ಡೋಂಟ್ ನೋ ನಿಮ್ಗೆ ಹಂಗೆ ಹೇಳಿದ್ರೆ ನಾವೆಲ್ಲ ಇಂಪ್ರೆಸ್ ಆಗ್ತೀವಿ ಅಂತ ಹೇಳ್ತೀರಾ. You tell me. Adane helodu. See, you are here to impress the society. Nimm tande madidu ade, nimma ganda madodu ade, nimma muttata madodu ade, ella madidu adadene. That is the drawback in our family. So if you look at all the important things, ade we all go to our ancestors and we tell them, oh na anta family bandirodo inta inta namma tande man mane tana ee tara ide aa tara ide iga mane tana alla culture is what you should do and especially enlightenment is the right kind of culture nimminda shuru aagbeku ig nodkoli nodkoli you understand. You understand? That is what it is. So remove all the tags. So I am so and so. Not fully. Athara enlightening agidbeku family nalli. Henge andre yara obbaru ajnanada churuku aa belaku muttadaga, oh you are from so and so. ಇಂಥವ್ರು ನಮ್ಮ ತಾತ ಇಂಥವ್ರು ನಮ್ಮ ಅಜ್ಜಿ ಅದಕ್ಕಿಂತ ಹೆಚ್ಚಾಗಿ ನಾನು ಇಂಥವರು ನಿಮ್ಮ ಮಕ್ಕಳು ಓ ಮೈ ಅಜ್ಜಿ ಇಸೋ ಆ್ಯಂಡ್ ಸೋ ಹೇಳೋ ಹಂಗಿರಬೇಕು. ಅದಕ್ಕೆ ನೀವು ಅವಕಾಶ ಕೊಟ್ಟರೆ ನಿಮ್ಮ ಮಕ್ಕಳು ನಿಮ್ಮ ಮಗ ಇದೆಲ್ಲ ಹೇಳ್ತಾರೆ. ಇಲ್ಲ ಗೂಬೆ ಥರ ಇರೋಂಗಿದ್ರೆ ಗೂಬೆ ಥರ ಇರಿ, ಯು ಆರ್ ಮೋಸ್ಟ್ ವೆಲ್ಕಮ್. ನೀವು ಗೂಬೆ ಆದರೂ ಯು ಆರ್ ವೆಲ್ಕಮ್ ಇನ್ ಸೈಡ್, ನೀವು ಎನ್ಲೈಟನ್ಮೆಂಟ್ ಆದರೂ ಯು ಆರ್ ವೆಲ್ಕಮ್ ಇನ್ ಸೈಡ್. ನಮಗೇನು ಅಭ್ಯಂತರ ಇಲ್ಲ, ಯು ಆರ್ ವೆಲ್ಕಮ್, ಆಲ್ ಆಫ್ ಯು ಆರ್ ವೆಲ್ಕಮ್. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್. ಸಿ ಐ ಆಮ್ ರೆಡಿ ಟು ರಿಸೀವ್ ಯು. ಯಾಕೆ ಅಂದರೆ ವಿ ಆರ್ ರೆಡಿ ಟು ರಿಸೀವ್ ಎವ್ರಿಬಡಿ. ಪ್ರತಿಯೊಂದು ಕೂಡ ಒಂದು ಜ್ಞಾನದ ಅಂಶ ನೀವು ಸಾಧನೆ ಮಾಡ್ತಾ ಇದ್ದಾಗ ವಾಟ್ ಹ್ಯಾಪನ್ ಟು ಯು ಫ್ರಮ್ ಮಂಡೇ ಟು ದ ಕಮಿಂಗ್ ಸ್ಯಾಟರ್ಡೇ. ನಾನು ಯಾವಾಗಲೂ ಅದನ್ನೇ ಹೇಳೋದು. ಸೋಮವಾರದಿಂದ ಶನಿವಾರದವರೆಗೂ ಏನು ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ, ಏನು ಮಾಡಬೇಕು ಅಂತಿದ್ದೀರಾ, ಇದನ್ನು ಕೇಳ್ತಾ ಬಂದಾಗ ಆಟೋಮೆಟಿಕ್ಕಾಗಿ ಯು ವಿಲ್ ಬಿಕಮ್ ಮೋರ್ ಹೈಲೈಟ್ ಅಂತ. ಯು ಹೈಲೈಟ್ ಯುವರ್ ಲೈಫ್ by highlighting your brain, not highlighting your body. Brain na churuk maadkoli, brain alli torch torsi. Aa torch nimm nalge inda eeche baruthe, vaak aagi baruthe. Brain alli torso torch nimm nalge inda nimma kalsa karyagalinda meegalella adu gnanavanna belagisutte. So aa belakkagi irbeku. You should be a luminescent being.
ನೀವೇನೇನೆ ಒಂದು ಜ್ಞಾನದ ಬೆಳಕಾಗಿ ಇರಬೇಕು ನೀವು ದಟ್ ಇಸ್ ವಾಟ್ ಯು ಶುಡ್ ಬಿ ಆಯ್ತಾ ಅದಕ್ಕೆ ಬೆಳಗಾಗಿದ್ದು ಒಂದು ಸಮಯ ಇಟ್ಕೊಳ್ಳಿ ಸಂಜೆ ಆದಮೇಲೆ ಸ್ವಲ್ಪ ಸಮಯ ಇಟ್ಕೊಳ್ಳಿ ಅರ್ಧ ಗಂಟೆ ಇಟ್ಕೊಳ್ಳಿ ಅದನ್ನು ಇಟ್ಕೊಂಡಾಗ ಇದೆಲ್ಲ ಸರಿ ಹೋಗುತ್ತೆ ಸೊ ಇವತ್ತಿಂದ ಏನು ಅಂದಾಗ ಅದೇನು ನೋ ಇಂಟರ್ಫಿಯರೆನ್ಸು ನೋ ಜಜ್ಮೆಂಟು ನೋ ಪಾಯಿಂಟ್ ಆಫ್ ವ್ಯೂ ನೋ ಕಂಕ್ಲೂಷನ್ ಅದೆಲ್ಲ ಬ್ರ್ಯಾಕೆಟ್ ಹಾಕ್ಬಿಟ್ಟು ಬಿಕಾಸ್ ಆಫ್ ಮೈ ಆ್ಯಂಡ್ ಅವರ್ ಬಿಕಾಸ್ ಆಫ್ ಮೈ ಆ್ಯಂಡ್ ಸ್ಲ್ಯಾಶ್ ಅವರ್ ಕ್ಯಾಸ್ಟ್ ನೋ ಇಂಟರ್ಫಿಯರೆನ್ಸ್ ಬಿಕಾಸ್ ಆಫ್ ಮೈ ಕ್ಯಾಸ್ಟ್ ನೋ ಜಡ್ಜ್ಮೆಂಟ್ ಬಿಕಾಸ್ ಆಫ್ ಮೈ ಕ್ಯಾಸ್ಟ್ ನೋ ಪಾಯಿಂಟ್ ಆಫ್ ವ್ಯೂ ಬಿಕಾಸ್ ಆಫ್ ಮೈ ಕ್ಯಾಸ್ಟ್ ನೋ ಕಂಕ್ಲೂಷನ್ ಬಿಕಾಸ್ ಆಫ್ ಮೈ ಕ್ಯಾಸ್ಟ್ ಆ್ಯಂಡ್ ಎನ್ಲೈಟನ್ಮೆಂಟ್ ಹ್ಯಾಪನ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಆ್ಯಂಡ್ ಎನ್ಲೈಟನ್ಮೆಂಟ್ ಹ್ಯಾಪನ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಎಂಥ ಜ್ಞಾನಿಗಳಿದ್ದಾರೆ ನೋಡಿ ಅವನು ಜಾತಿ ಹೇಳಿದ್ನ ಯೋಚನೆ ಮಾಡಿ ಯಾಕಂದರೆ ನಿಮ್ಮ ಮೈಂಡಲ್ಲಿರೋ ಅಬ್ಸೆಷನ್ನ ತೆಗೀರಿ ಆಲ್ ಆಫ್ ಯು ಪೂರ್ಣಿಮಾ ಅಲ್ಲ ರಾಧಾ ನಿಮಗೂ ಸೇರಿಸ್ತೇನೆ ಹೇಳ್ತಾ ಇರೋದು ಮನಸ್ಸಲ್ಲಿರೋ ಮಾನಸಿಕ ಬಂಧನ ಅಲ್ಲ ಬುದ್ಧಿಯ ಬಂಧನ ಕ್ಯಾಸ್ಟು ಈಗೆಲ್ಲ ಹೇಳಿದೆ ಅವತ್ತು ಮೊನ್ನೆ ಹೇಳಿದ್ನಲ್ಲ ನಿಮಗೆ ಏನು ನಿಮ್ಮ ತಾಯಿ ಏನು ಸಂಪ್ರದಾಯ ಇದೆಯೋ ಆಲ್ ಆಫ್ ದ ಚಿಲ್ಡ್ರನ್ ಬಾರ್ನ್ ಫ್ರಮ್ ಯುವರ್ ಮದರ್ ಹ್ಯಾವ್ ದಟ್ ಸೇಮ್ ಥಿಂಗ್ ಅರ್ಧಕ್ಕರ್ಧ ನಿಮ್ಮ ಜೀವನದಲ್ಲಿ ಸೃಷ್ಟಿ ಆಗೋ ಕಲ್ಚರ್ ಎಲ್ಲ ತಾಯಿಯಿಂದಾನೆ ಬಿಕಾಸ್ ಯುವರ್ ಮದರ್ ಎಷ್ಟೋ ಒಳ್ಳೇದು ಮಾಡಿದ್ದಾರೆ ಎಷ್ಟೋ ಅಜ್ಞಾನದ ಕೊರತೆಗಳನ್ನು ಮಾಡಿದ್ದಾರೆ ಯಾಕೆಂದರೆ ಅವರಿಗೆ ದೇ ಹ್ಯಾವ್ ಟು ಫಾಲೋ ಅ ಸಂಪ್ರದಾಯ ಅಷ್ಟೇ ಅವರಿಗೆ ಜ್ಞಾನ ಸಂಪ್ರದಾಯ ಲೀಡ್ಸ್ ಅಸ್ ಫೈನಲಿ ಟು ಎನ್ಲೈಟನ್ಮೆಂಟ್ ಅನ್ನೋ ಬುದ್ಧಿ ಇರಲಿಲ್ಲ ಅವ್ರಿಗೆ ಅಥವಾ ಅವ್ರಿಗೆ ಹೇಳ್ಕೊಡೋರಿಗೆ ನಿಮ್ಮ ತಂದೆಗೂ ಇದು ಜ್ಞಾನದ ಕಡೆಗೆ ನಾನು ತಿರುಗಿಸ್ಬೇಕು ಅಂತ ಹೇಳಿ ಎಲ್ಲ ತಾಯಿಂದರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ನಿಬಂಧನೆಗಳ ಮಡಿ ಮೈಲ್ಗೆ ಅಂತೆಲ್ಲ ತೋರಿಸಿ ಅದೇ ಮುಖ್ಯ ಅಂತ ಹೇಳಿಬಿಟ್ಟು ಜಾತಿ ಸಂಪ್ರದಾಯನ ಬೆಳೆಸಿದ್ರೆ ವಿನಃ ಜ್ಞಾನದ ಸಂಪ್ರದಾಯ ಬೆಳೆಸಲಿಲ್ಲ ಅದರಲ್ಲಿ ಏನೋ ಔಟ್ ಆಫ್ ದ ವೇ ಒಬ್ಬ ಯಾರು ಇದ್ದರೆ ಜ್ಞಾನದ ಸಂಪ್ರದಾಯದ ಕಡೆಗೆ ತಿಳಿಸಿದ್ದಾರೆ ದಟ್ ಈಸ್ ದ ಬೆಸ್ಟ್ ಥಿಂಗ್ ನೋ ಇಂಟರ್ಫಿಯರೆನ್ಸ್ ನೋ ಜಡ್ಜ್ಮೆಂಟ್ ಸಿಂಪ್ಲಿ ಸಿಟಿಂಗ್ ಇನ್ ಸೈಲೆನ್ಸ್ ಯಾಕೆ ನೋ ಇಂಟರ್ಫಿಯರೆನ್ಸ್ You simply sit in silence because there is no interference, no judgment, no point of view, no conclusion. So if you simply sit in silence, finally you will get enlightenment. Why? ತಲೆವಾಗಡೆ ಓಡ್ತಾ ಇರುತ್ತಲ್ಲ ಹಂಗೋಡತ್ತೆ ಇದು ಓಡತ್ತೆ ಅದು ಓಡತ್ತೆ ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ ಯಾಕೆ ಅಂದರೆ ಅದೇ ಇಂಟರ್ಫಿಯರೆನ್ಸ್ ಇದೆ ಬಿಕಾಸ್ ಆಫ್ ಅ ಮೆಂಟಲ್ ಅಬ್ರೇಷನ್ ಮನಸ್ಸು ಏನು ಮಾಡುತ್ತೆ ಅಂದರೆ ಉಜ್ಜಿ ಜನ್ಮ ಜನ್ಮಾಂತರದಿಂದಿಲ್ಲ ನಿಮ್ಮ ತಲೆಗಳಿಂದ ನಿಮ್ಮದೇ ಆದಂಥ ತಲೆಗಳಿಂದ ನಿಮ್ಮ ಈ ಜನ್ಮ ಹೋದ ಹಲವಾರು ಜನ್ಮಗಳಕ್ಕೆ ಅವಲಂಬಿಸಿಕೊಂಡು ಇರುತ್ತೆ ಸೊ ಸಿಂಪ್ಲಿ ಸಿಟಿಂಗ್ ಇನ್ ಸೈಲೆನ್ಸ್ ನೋ ಇಂಟರ್ಫಿಯರೆನ್ಸ್ ಆಫ್ ವಾಟ್ ನೋ ಜಡ್ಜ್ಮೆಂಟ್ ಆಫ್ ವಾಟ್ ನೋ ಪಾಯಿಂಟ್ ಆಫ್ ವ್ಯೂ ನೋ ಕನ್ಕ್ಲೂಷನ್ ಇದೆಲ್ಲ ಆದಾಗ ದೆನ್ ಆಟೋಮ್ಯಾಟಿಕಲಿ ಎನ್ಲೈಟನ್ಮೆಂಟ್ ಹ್ಯಾಪನ್ ಫಾರ್ ಮೋರ್ ಸತ್ಸಂಗ್ಸ್ ಫ್ರಮ್ ಶ್ರೀ ಶ್ರೀ ನಿಮಿಷಾನಂದ ಗುರುಜಿ ಸಬ್ಸ್ಕ್ರೈಬ್ ಟು ದಿಸ್ ಚಾನೆಲ್ ಕ್ಲಿಕ್ ದ ಬೆಲ್ ಬಟನ್ ಬಿಲೋ ಟು ಗೆಟ್ ನೋಟಿಫಿಕೇಶನ್ಸ್ ಲೈಕ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಸ್ಪ್ರೆಡ್ ದ ಡಿವೈನ್ ಮೆಸೇಜ್